ಒಬ್ಬ ಸಜ್ಜನ ಸಾಧು ಒಂದು ಹಳ್ಳಿ ಒಳಗಿಂದ ಪ್ರಯಾಣ ಬೆಳೆಸ್ತಿತ್ತ ಪ್ರಯಾಣ ಮಾಡ್ತಿದ್ದ ಒಂದು ಒಬ್ಬ ಮನುಷ್ಯ ಏನು ಮಾಡ್ದ ಅವಾಗ ಏ ಇಲ್ಲಕ್ಕೆ ಬಂದಿ ಅಂತ ಅನ್ನೋದು ಸುಮ್ಮನೆ ಸುಮ್ಮನೆ ಕೆದ ಕೆ ಜಗಳ ತೈತಾರಲ್ಲ ಒಬ್ಬೊಬ್ರು ಹಾಕ ಅವ್ಗೆ ಸುಮ್ಮನೆ ಬೈಕೋತು 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 ಹೊರಟು ಆ ಸಾಧುಗೆ ಆ ಸಾಧು ಸುಮ್ಮನೆ ನೋಡಿ ಹೊಡ್ದಂಗೆ ಸುಮ್ಮನೆ ಹೊರಟು ಸರಿ ಇದನ್ನು ಒಬ್ಬ ಒಳ್ಳೆ ಮನುಷ್ಯ ಸಜ್ಜನ ಮನುಷ್ಯ ನೋಡ್ದೆ ಊರು ಅಲ್ಲಿ ಹೋಗ್ತಿದ್ದಲ್ಲ ಸಾಧು ಕಡೆ ಹೋಗ್ತಾನೆ ಸ್ವಾಮಿಗಳೇ ತಾವು ಆ ಹುಡುಗ ಬೈಲಿ ಆ ಮನುಷ್ಯ ಬೈಲಿಕ್ಕೆ ಹತ್ತಿನಲ್ಲ ಬಿಟ್ಟು ಬಿಡ್ರಿ ಅವನ ಬಾಲಕ ಇದ್ದಂಗೆ ಅವನು ಈ ಬಾಲಕ ಇದ್ದಂಗೆ ಅದಕ್ಕೆ ಏನು ಹಚ್ಕೊಬೇಡ್ರಿ ಮನುಷ್ಯ ಬೇಜಾರು ಪಟ್ಕೋಬೇಡ್ರಿ ಅಂತಂದ ಅಲ್ಲಪ್ಪ ನಾ ಬೇಜಾರು ಪಟ್ಕೋಬೇಡ್ರಿ ಅವ್ನು ಕ್ಷಮ ಮಾಡ್ರಿ ಅಂತ ಹೇಳಕತ್ತೀನಿ ನಾನು ಅಂತ ಹೇಳ್ತಾನೆ ಅವನು ಕ್ಷಮಾ ಪಡೋ ಇಲ್ಲಿ ಬಂತು ಬೇಜಾರು ಪಡುವ ಪ್ರಶ್ನೆ ಬಂತು ಎದಕ್ಕೆ ಬಂತಪ್ಪ ನಾನು ಅವನ ಬೈಗಳನ್ನು ಹೋಗ್ತಾ ಅವನು ಸ್ವೀಕಾರ ಮಾಡಿದ್ರು ಅದಲು ನಾನು ಸ್ವೀಕಾರ ಮಾಡಿಲ್ಲಲ್ಲ ಅವನು ಬೈಗಳನ್ನ ಸ್ವೀಕಾರ ಮಾಡಿದರೆ ನಂಗೆ ಪ್ರತಿಯಾಗಿ ನಂಗೆ ಸಿಟ್ಟು ಬರಬೇಕು ಏನಬೇಕು ಅಥವಾ ಏನಾರು ಮಾಡಬೇಕು ಅವನಿಗೆ ನಾನು ತೊಗೊಂಡೇ ಇಲ್ಲ ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾನೆ ಹಾಗೆ ನಮಗಾದ್ರೂ ಯಾರಾದರೂ ಬೈದರೆ ನಿಂದೆ ಮಾಡಿದರೆ ಏನು ಮಾಡಿದರೆ ಅದು ನಾವು ತೊಗೊಂಡು ತೊಗೊಂಡು ಮನೆಗೆ ಹೋಗ್ತೀವಿ ಯಾರು ಬಂದರೆ ಇವ್ರು ಅಂದರು ಇವ್ರು ಹಿಂಗೆ ಅಂದರು ಅಂತ ಮನೆ ಒಳಗೆ ಹೋಗಿ ಮತ್ತೆ ನೀವು ಕಲೆಕ್ಟ್ ಮಾಡ್ತೀವಿ ಅದು ಬಿಟ್ಬಿಡಬೇಕು ಕೆಟ್ಟದ್ದನ್ನು ಬಿಟ್ಬಿಡಬೇಕು ಒಳ್ಳೆಯದನ್ನು ತೊಗೋಬೇಕು ಅದಾವೆ ಜಗತ್ತಿನ ಈ ಇದಕ್ಕೆ ಇದನ್ನು ಸೂಚಿಸ್ತದ್ದು ಆ ಕತೆ ಏನಂದ್ರೆ ನಾವು ಒಳ್ಳೆಯದನ್ನು ಗಾಯ ಮಾಡೋದು ಅಂತಂದ್ರೆ ಕೆಟ್ಟದನ್ನು ಕೆಟ್ಟದ್ದನ್ನು ತೊಗೊಂಡು ಯಾವುದೇ ವಸ್ತು ಕೆಟ್ಟ ವಸ್ತು ಹೊರಕಂತ ನಿಮಗೆ ಅದನ್ನು ತೊಗೊಂಡು ನೀವು ಮತ್ತು ಮನೆಗೆ ಹೋಗ್ತೀರೇನು ಹೊಲಸ ವಾಸತಿ ದುರ್ನಾತ ಆಗ್ತದೆ ಯಾವುದೋ ಒಂದು ವಸ್ತು ತೊಗೊಂಡ್ರೆ ಒಳ್ಳೇದನ್ನು ಹೋಗಿ ಅಂತ ತೊಗೊಂಡ್ರಿ ಪ್ರೇಮಳ ಬೀಳ್ತದ ಹೀಗೆ ಒಳ್ಳೆಯದು ಕೆಟ್ಟದ್ದು ನಮ್ಮ ಕಡೆ ಅನ್ನೋದು ಚಾಯ್ಸ್ ನಮ್ಮ ಕಡೆ ಭಗವಂತ ಕೊಟ್ಟದನ್ನು ನಾವು ಯಾವುದಾರಿಸ್ತೀವಿ ಅದು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ